ರಾಜ್ಯದಲ್ಲಿ 48,000 ಮಂದಿ ಪೌರ ಕಾರ್ಮಿಕರಿದ್ದು ಅವರನ್ನು ಕಾಯಂ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರಾದ ನಾರಾಯಣ ಮೈಸೂರು ಎಚ್ಚರಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಪೌರಕಾರ್ಮಿಕರ ಮಹಾಸಂಘ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತಾ ಕೆಲಸಗಳನ್ನು ಮಾಡುತ್ತಿರುವ, ನೇರ ಪಾವತಿ, ಗುತ್ತಿಗೆ, ಪೌರಕಾರ್ಮಿಕರು, ಕಸ ವಿಲೇವಾರಿ ಮಾಡುವ ಕಸದ ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಒಳಚರಂಡಿ, ಸ್ವಚ್ಛತಾ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಸಂಘಟನೆಯಾಗಿದೆ. ನಮ್ಮ ಸಂಘದ ಹೋರಾಟಗಳಿಂದ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಆಗಿರುವ ಅನುಕೂಲಗಳು ಮತ್ತು ಇನ್ನೂ ಪರಿಹಾರ ಕಾಣದೆ ಉಳಿದಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ತೀರ್ಮಾನಿಸಲಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲು ತೀರ್ಮಾನಿಸಿದರು. ಆದರೆ ಅದು ಇನ್ನೂ ಪ್ರಕ್ರಿಯೆಯಲ್ಲಿದೆ. ಆದರೂ 12,500 ಮಂದಿ ಪೌರ ಕಾರ್ಮಿಕರು ಕಾಯಂ ನೇಮಕಗೊಂಡಿದ್ದಾರೆ. ರಾಜ್ಯದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರವಿದ್ದು ಸಿದ್ದರಾಮಯ್ಯನವರು ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಪೌರ ಕಾರ್ಮಿಕರನ್ನು ಕಾಯಂಗೊಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನಾರಾಯಣ ಮೈಸೂರು ನೀಡಿದರು. ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರಾಗಿದ್ದಾಗಲೇ ಇಲ್ಲಿ 2 ಸಲ ಬಂದು ಮೀಟಿಂಗ್ ಎಲ್ಲ ಮಾಡಿದ್ದೀನಿ. ಮೈಸೂರು ಮೇಯರ್ ಆಗಿದ್ದೂ ಇದ್ದೀನಿ. ನಮಗೆ ಈ ಕಮಿಟ್ಮೆಂಟ್ ಇದೆ, ಸಮಾಜದಲ್ಲಿ ಹುಟ್ಟಿದ್ದೀವಿ, ಅನ್ನೋದು ಕೊಡುಗೆ ಕೊಡಬೇಕಂತ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಪದಾಧಿಕಾರಿಗಳೆಲ್ಲ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಆಗ್ತಾ ಇರೋದು, ಒಬ್ಬರು ನಾಗಣ್ಣಗೌಡ ಅಂತ ನಮ್ಮ ಸಂಘಟನೆಯಲ್ಲಿದ್ದರು, ನಮ್ಮ ಸಂಘದಲ್ಲಿ ಗೌರವಾಧ್ಯಕ್ಷ ಸ್ಥಾನ ಕೊಟ್ಟಿದ್ದರು. ಅವರು ಏನು ಮಾಡ್ತಾ ಇದ್ದಾರೆ ಈಗ, ನಮ್ಮ ಸಂಘ ವಿರೋಧಿ ಚಟುವಟಿಕೆ ಮಾಡಿಕೊಂಡು ಎಲ್ಲ ಕಡೆ ನಮ್ಮನ್ನು ಸಂಘನ ಓಟಕ್ ಮಾಡಿ ಅಲ್ಲೆಲ್ಲಿ ಹೋಗೋದು ಮಾತಾಡೋದು ದಂಧೆಗೆ ಇಳಿದ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಅವ್ರನ್ನ ನಾವು ಕಳೆದ ತಿಂಗಳಲ್ಲಿ ಬೆಂಗಳೂರು ಜನರಪಾಡಿ ಮೀಟಿಂಗಲ್ಲಿ ಅವ್ರನ್ನ ಸಂಘದಿಂದ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ವಿ, ಅವ್ರ ಸಂಘದಲ್ಲಿ ಉಚ್ಚಾರಣೆ ಮಾಡಿದ್ವಿ. ಅವ್ರು ಮಾಡ್ತಾ ಇರೋ ಸಂಘ ವಿರೋಧಿ ಚಟುವಟಿಕೆ ಮತ್ತು ಪೌರ ಕಾರ್ಮಿಕರನ್ನ, ವಾಹನ ಚಾಲಕರನ್ನ, ಲೋಡರ್ಸ್ನ, ಎಲ್ಲರೂ ಎಲ್ಲರ ಹತ್ರನೂ ಅವರು ದಂಧೆ ಮಾಡ್ತಾ ಇರೋದ್ರಿಂದ ಅವ್ರ ಸಂಘದಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ವಿ. ಅದರಿಂದ ಅದನ್ನು ಬರ್ತಾ ಇರ್ತಾರೆ ಇಲ್ಲಿಗೆ, ಆವಾಗ ಕಾರ್ಮಿಕರು ಭೇಟಿ ಮಾಡೋದು ಎಲ್ಲ ಮಾಡೋದು ಅದು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಇವತ್ತು ಸಂಘದಿಂದ ಅವ್ರನ್ನ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ಮುಖ್ಯವಾಗಿ ನಮ್ಮ ಗುರಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕಾಯಂ ಆಗ್ಬೇಕು. ಇವರೇನು ಮಾಡ್ತಾರೆ, ನಾಗಣ್ಣಗೌಡರು ಈ ವಾಹನ ಚಾಲಕರಿಗೆ ನೇರ ಪಾವತಿ ಮಾಡಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ವಾಹನ ಚಾಲಕರು, ಕಸ ಗುಡಿಸೋರು, ಲೋಡರ್ಸು, ಕ್ಲೀನರ್ಸ್ ಎಲ್ಲರೂ ಕಾಯಂ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡಿ ಸರ್ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾಯಿದ್ರೆ, ಈ ನಾಗಣ್ಣಗೌಡ ಎಂಬವರು ಬರೀ ನಮಗೆ ನೇರ ಪಾವತಿ ಮಾಡಿ ವಾಹನ ಚಾಲಕರಿಗೆ, ಲೋಡರ್ಸ್, ಕ್ಲೀನರ್ಸ್ಗೆ ಅಂತೇಳಿ ದಾರಿ ತಪ್ಪಿಸಿ ದಿಕ್ಕು ತಪ್ಪಿಸಿ ಈ ಸಂಘಟನೆಗಳನ್ನ ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಇವತ್ತು ಸಂಘದಿಂದ ಎಕ್ಸ್ಪೆಲ್ ಮಾಡಿದ್ವಿ ಅಂತ ತಮ್ಮ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಕೆಬಿ ಓಬಳೇಶ್, ಆರ್ ಶಿವಣ್ಣ, ಆನಂದ್, ಎನ್ ರಾಜ, ಅನಿಲ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.